ನನ್ನ ನೆಚ್ಚಿನ ಶಿಕ್ಷಕ ಮಿತ್ರರೇ ನಾನು ಇವತ್ತು ಫಿಟ್ ಇಂಡಿಯಾದಲ್ಲಿ ನಮ್ಮ ಶಾಲೆ ರಿಜಿಸ್ಟ್ರೇಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಬಹಳ ಸರಳವಾಗಿ ತಿಳಿಸ್ತಾ ಇದ್ದೇನೆ ಖೇಲೋ ಇಂಡಿಯಾದಲ್ಲಿ ನಮ್ಮ ಶಾಲೆಯನ್ನು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ನೋಂದಾವಣಿ ಮಾಡೋ ವಿಧಾನವನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ತಿಳಿಸಿದ್ದೇನೆ ಅದನ್ನು ನೋಡಿ ನಿಮ್ಮ ಶಾಲೆನ ರಿಜಿಸ್ಟ್ರೇಷನ್ ಮಾಡಬೇಕು ಅದೇ ರೀತಿ ಫಿಟ್ ಇಂಡಿಯಾದಲ್ಲಿ ಯಾವ ಶಾಲೆ ಆ ಶಾಲೆಯನ್ನು ರಿಜಿಸ್ಟ್ರೇಷನ್ ಮಾಡುವಂತಹ ವಿಧಾನವನ್ನು ಸರಳವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರೋಗ್ಯವಂತನಾಗಿರಬೇಕು ಫಿಟ್ ಆಗಿರಬೇಕು ಸದೃಢವಾಗಿರಬೇಕು ಅನ್ನೋ ಉದ್ದೇಶದಿಂದಾಗಿ ನಮ್ಮ ದೇಶದೆಲ್ಲ ಪ್ರಜೆಗಳಿಗೆ ಅನುಕೂಲವಾಗುವಂತಹ ಉದ್ದೇಶಕ್ಕಾಗಿ ಈ ಒಂದು ಫಿಟ್ ಇಂಡಿಯಾವನ್ನು ಜಾರಿಗೊಳಿಸಿದೆ ಇದರಲ್ಲಿ ನಮ್ಮ ಶಾಲೆಯನ್ನು ಕೂಡ ನಾವು ಒಂದು ನೋಂದಾವಣೆ ಮಾಡಬೇಕಾಗಿದೆ ಯಾರ್ಯಾರು ನನ್ನ ಫಿಟ್ನೆಸ್ ಕ್ಲಬ್ಬನ್ನು ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋವನ್ನು ಲೈಕ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಈ ಒಂದು ಸೆಷನನ್ನು ನಾನು ಆರಂಭಿಸ್ತಾ ಇದ್ದೇನೆ ಗೆಳೆಯರೆ ನಾವೀಗ ಡೈರೆಕ್ಟ್ ಫಿಟ್ ಇಂಡಿಯಾದಲ್ಲಿ ನಮ್ಮ ಶಾಲೆಯ ರಿಜಿಸ್ಟ್ರೇಷನ್ ಮಾಡುವಂಥ ವಿಧಾನವನ್ನು ನೋಡಿಕೊಳ್ಳುವ ಗೂಗಲಲ್ಲಿ ಫಿಟ್ ಇಂಡಿಯಾ ಅಂತ ನೀವು ಟೈಪ್ ಮಾಡ್ತೀರಿ ಟೈಪ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಫಸ್ಟಿಗೆ ಇನ್ನು ಫಿಟ್ ಇಂಡಿಯಾ ಅಂತ ಟೈಪ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮೇಲುಗಡೆ ಏನು ಕಾಣ್ತದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಫಿಟ್ ಇಂಡಿಯಾ ಅನ್ನೋದನ್ನು ಕ್ಲಿಕ್ ಮಾಡ್ತೀರಿ ಆವಾಗ ಫಿಟ್ ಇಂಡಿಯಾದ ಪೇಜ್ ಓಪನ್ ಆಗುತ್ತೆ ಈ ಫಿಟ್ ಇಂಡಿಯಾದ ಪೇಜಲ್ಲಿ ಎರಡು ಮೂರು ಪಿಕ್ಚರನ್ನು ನೀವು ಸ್ಕ್ರಾಲ್ ಮಾಡಿದಾಗ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಮೇಲುಗಡೆ ಲೆಫ್ಟ್ ಸೈಡಲ್ಲಿ ಫಿಟ್ ಇಂಡಿಯಾ ಫ್ಲ್ಯಾಗ್ ಇದೆ ರೈಟ್ ಸೈಡಲ್ಲಿ ಸಾಯಿ ಅಂತ ಇದೆ ಅದರ ಮೇಲುಗಡೆ ಲಾಗಿನ್ ಸ್ಲ್ಯಾಶ್ ರಿಜಿಸ್ಟರ್ ಅಂತ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನೀವು ಮಧ್ಯದಲ್ಲಿ ಮೂರು ಲೈನ್ಸ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಫೀಚರ್ಸ್ ಓಪನ್ ಆಗುತ್ತೆ ನೀವು ಇಲ್ಲಿಯೂ ಕೂಡ ರಿಜಿಸ್ಟರ್ ಮಾಡಲಿಕ್ಕಾಗ್ತದೆ ನೀವು ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಾ ಇದ್ದೀರಿ ಡೆಸ್ಕ್ಟಾಪನ್ನು ಯೂಸ್ ಮಾಡ್ತೀರಿ ಇದ್ದೀರಂತಾದರೆ ನಿಮಗೆ ನೋಡಿ ಡೆಸ್ಕ್ಟಾಪಲ್ಲಿ ಈ ರೀತಿ ಮೇಲುಗಡೆ ಆಪ್ಷನ್ಸು ಸ್ವಲ್ಪ ಬದಲಾವಣೆಯಲ್ಲಿ ಈ ರೀತಿ ಕಾಣ್ತದೆ ನೀವು ಲ್ಯಾಪ್ಟಾಪಲ್ಲೂ ಕೂಡ ಮಾಡ್ಬೋದು ಮೊಬೈಲಲ್ಲಿಯೂ ಕೂಡ ನಿಮ್ಮ ಶಾಲೆಯ ರಿಜಿಸ್ಟ್ರೇಷನನ್ನು ಮಾಡಬಹುದು ಇದೀಗ ನೀವು ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಯಾವುದ್ರಲ್ಲಿ ಮಾಡೋದಾದರೂ ಕೂಡ ಮೇಲ್ಗಡೆ ಏನು ಕಾಣ್ತದೆ ರಿಜಿಸ್ಟರ್ ಆರ್ ಮೇಲ್ಗಡೆ ನೀವು ಕಾಣ್ತಾ ಇದ್ದೀರಿ ರಿಜಿಸ್ಟರ್ ಆರ್ ಲಾಗಿನ್ ಅಂತ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಸಾಯಿ ಅದರ ಮೇಲ್ಗಡೆ ರಿಜಿಸ್ಟರ್ ಆರ್ ಲಾಗಿನ್ ಅಂತ ಇದೆ ಕ್ಲಿಕ್ ಮಾಡಿದಾಗ ನಿಮ್ಮ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಆಲ್ರೆಡಿ ಹಿಂದಿನ ವರ್ಷ ಯಾರ್ಯಾರು ರಿಜಿಸ್ಟರ್ ಮಾಡಿದ್ದೀರಿ ಅವರು ನೇರವಾಗಿ ನಿಮ್ಮ ಯೂಸರ್ ಇಮೇಲ್ ಅವ್ರ ಯೂಸರ್ ನೇಮನ್ನು ಹಾಕಿ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗುತ್ತೆ ಹೊಸದಾಗಿ ರಿಜಿಸ್ಟರ್ ಮಾಡುವವರು ನೀವಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಕೆಲವೊಂದು ಮಾಹಿತಿಗಳನ್ನು ಅವರು ಕೇಳ್ತಾ ಇದ್ದಾರೆ ಈ ಫಾರ್ಮಲ್ಲಿರುವಂತಹ ಮಾಹಿತಿಗಳನ್ನು ನೀವು ತುಂಬಿಸಬೇಕಾಗಿದೆ ಭಾಳ ಸರಳವಾಗಿರುವಂಥ ಕೆಲವೊಂದು ಮಾಹಿತಿಗಳನ್ನು ಶಾಲೆಯ ಬಗ್ಗೆ ಕೇಳಿದ್ದಾರೆ ನೀವು ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಸ್ಕೂಲ್ ಅಂತ ಬರುತ್ತೆ ಕೆಳಗಡೆ ನಿಮ್ಮ ಶಾಲೆಯ ಹೆಸರನ್ನು ನೀವು ನಮೂದಿಸ್ತೀರಿ ಗೌರ್ಮೆಂಟ್ ಹೈಸ್ಕೂಲ್ ಆವರ್ಸೆ ಅಂತ ನಾನು ಹಾಕಿದ್ದೇನೆ ನಮ್ಮ ಸ್ಕೂಲಿನ ನೇಮನ್ನು ಹಾಕಿದ್ದೇನೆ ನಿಮ್ಮ ಶಾಲೆಯ ಹೆಸರನ್ನು ಹಾಕ್ತೀರಿ ಅದರ ನೆಕ್ಸ್ಟ್ ಬಲಗಡೆ ನಿಮ್ಮ ಶಾಲೆಯ ಯು ಡೈಸ್ ಕೋಡನ್ನು ಕೇಳಿದ್ದಾರೆ ಯು ಡೈಸ್ ಕೋಡನ್ನು ನೀವು ನಮೂದಿಸ್ತೀರಿ ಶಾಲೆಗೆ ಯು ಡೈಸ್ ಕೋಡನ್ನು ನೀವು ನಮೂದಿಸ್ತೀರಿ ಅದಾದ ಮೇಲೆ ನೆಕ್ಸ್ಟು ಮಾಹಿತಿ ಮೇಲೆ ಕ್ಲಿಕ್ ಮಾಡ್ತೀರಿ ಅಲ್ಲಿ ನಿಮ್ಮ ಶಾಲೆಯ ಇಮೇಲ್ ಎಡ್ರೆಸ್ಸನ್ನು ಕೇಳಿದ್ದಾರೆ ಶಾಲೆಯ ಇಮೇಲ್ ಅಡ್ರೆಸ್ಸನ್ನು ನೀವು ಹಾಕ್ತೀರಿ ಶಾಲೆಯ ಮೇಲ್ ಅಡ್ರೆಸ್ಸನ್ನು ಹಾಕ್ತೀರಿ ಅದಾದ ಮೇಲೆ ನೆಕ್ಸ್ಟನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಮೊಬೈಲ್ ನಂಬರನ್ನು ಕೇಳಿದ್ದಾರೆ ಇಲ್ಲಿ ನೀವು ನಿಮ್ಮ ಎಚ್ ಎಮ್ ನಂಬರನ್ನು ಹಾಕ್ಬೋದು ಅಥವಾ ನಿಮ್ಮ ವೈಯಕ್ತಿಕವಾದಂತಹ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ಬೋದು ನಾನು ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಇದ್ದೇನೆ ನೆಕ್ಸ್ಟ್ ಸ್ಟೇಟ್ ಅಂತ ಕೇಳಿದ್ದಾರೆ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸ್ಟೇಟ್ಗಳು ಕಾಣ್ತವೆ ಕರ್ನಾಟಕದ ಮೇಲೆ ನಾನು ಸೆಲೆಕ್ಟ್ ಮಾಡ್ತೇನೆ ನೆಕ್ಸ್ಟ್ ಆಲ್ ಡಿಸ್ಟ್ರಿಕ್ ಮೇಲೆ ಕ್ಲಿಕ್ ಮಾಡ್ತೇನೆ ಆಲ್ ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ರಾಜ್ಯದೆಲ್ಲ ಜಿಲ್ಲೆಗಳಲ್ಲಿ ಕಾಣ್ತವೆ ಇಲ್ಲಿ ನಿಮ್ಮ ರಾಜ್ಯ ನಿಮ್ಮ ಡಿಸ್ಟ್ರಿಕನ್ನು ನೀವು ಯಾವ ಡಿಸ್ಟ್ರಿಕಲ್ಲಿದ್ದೀರಿ ಅದನ್ನು ನೀವು ಕ್ಲಿಕ್ ಮಾಡ್ತೀರಿ ನಾನು ಉಡುಪಿಯಲ್ಲಿ ಕ್ಲಿಕ್ ಮಾಡ್ತೇನೆ ಅದಾದ ಮೇಲೆ ಆಲ್ ಬ್ಲಾಕ್ಸ್ ಅಂತ ಆಪ್ಷನ್ ಇದೆ ನಿಮ್ಮ ತಾಲೂಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ತಾಲೂಕು ಬರುತ್ತೆ ಅಲ್ಲಿ ನಾನು ಉಡುಪಿಯನ್ನು ಕ್ಲಿಕ್ ಮಾಡಿದ್ದೇನೆ ಸೆಲೆಕ್ಟ್ ಮಾಡಿದ್ದೇನೆ ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಆಪ್ಷನ್ ಕೇಳಿದ್ದಾರೆ ಇಲ್ಲಿ ಸಿಟಿ ಅಂತ ಕೇಳಿದ್ದಾರೆ ಸಿಟಿಯಲ್ಲಿ ನಿಮ್ಮ ಊರಿನ ಹೆಸರನ್ನು ನೀವು ಬರಿತೀರಿ ಶಾಲೆ ಇರುವಂತಹ ಊರಿನ ಹೆಸರನ್ನು ಬರಿತೀರಿ ಸಿಟಿ ಹೆಸರನ್ನು ಬರಿತೀರಿ ಬಳಿಕ ಪಾಸ್ವರ್ಡ್ ಅಂತ ಕೇಳಿದರೆ ಇಲ್ಲಿ ಪಾಸ್ವರ್ಡನ್ನು ನೀವು ನಮೂದಿಸ್ತೀರಿ ಪಾಸ್ವರ್ಡ್ ಹಾಕಬೇಕಾದ್ರೆ ಯಾವತ್ತು ನೆನ್ಪಿಟ್ಕೊಳ್ಳಿ ಆ ಪಾಸ್ವರ್ಡನ್ನು ನೀವು ಒಂದು ಕಡೆ ಬರೆದಿಡಿ ಇದೇ ಪಾಸ್ವರ್ಡನ್ನು ಇನ್ನೊಮ್ಮೆ ಹಾಕಬೇಕಾಗತ್ತೆ ಆ ಪಾಸ್ವರ್ಡನ್ನು ಎರಡು ಬಾರಿ ಸೇಮ್ ಪಾಸ್ವರ್ಡನ್ನು ನೀವು ಹಾಕ್ತೀರಿ ಹಾಕಿ ಇದೀಗ ನೀವು ಕ್ಯಾಪ್ಷವನ್ನು ಟೈಪ್ ಮಾಡಬೇಕು ಕ್ಯಾಪ್ಷದಲ್ಲಿ ಕ್ಯಾಪಿಟಲ್ ಬಿಗ್ ಲೆಟರಲ್ಲಿರುವಂಥದ್ದು ಬಿಗ್ ಲೆಟ್ರಲ್ಲೇ ಹಾಕಿ ಅಂಕೆಯ ಸಂಖ್ಯೆ ಏನಿದೆ ಅದನ್ನು ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ನೀವು ನಮೂದಿಸ್ತೀರಿ ಅದಾದ ಮೇಲೆ ಸೈನ್ ಅಪ್ ಅಂತ ಕೊಡ್ತೀರಿ ಇದು ಭಾಳ ಸರಳವಾಗಿರುವಂತಹ ವಿಧಾನ ಸೈನ್ ಅಪ್ ಅಂತ ಕೊಟ್ಟ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಮ ಶಾಲೆ ರಿಜಿಸ್ಟ್ರೇಷನ್ ಆಗುತ್ತೆ ಇದು ಭಾಳ ಸುಲಭವಾಗಿ ನಿಮ್ಮ ಶಾಲೆಯ ರಿಜಿಸ್ಟ್ರೇಷನ್ ಮಾಡುವಂತಹ ವಿಧಾನ ನಿಮ್ಮ ಪಾಸ್ವರ್ಡ್ ಸೇವ್ ಪಾಸ್ವರ್ಡ್ ಅಂತ ಕೇಳುತ್ತೆ ನಿ ಸೇವ್ ಅಂತ ಕೊಟ್ಟರೆ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಲಾಗಿನ್ ಆಗಲಿಕ್ಕಾಗುತ್ತೆ ನೀವು ಸೇವ್ ಅಂತ ಕೊಡಿ ನಿಮ್ಮ ಪಾಸ್ವರ್ಡು ಸೇವ್ ಆಗಿರುತ್ತೆ ಪದೇ ಪದೇ ನೀವು ಹಾಕುವಂಥ ಅವಶ್ಯಕತೆ ಬರೋದಿಲ್ಲ ನೀವು ಡೈರೆಕ್ಟ್ ಲಾಗಿನ್ ಮಾಡಲಿಕ್ಕೆ ಆಗುತ್ತೆ ವೃತ್ತಿ ಬಾಂಧವ್ರಿ ಇದೀಗ ಫಿಟ್ ಇಂಡಿಯಾದು ರಿಜಿಸ್ಟ್ರೇಷನ್ ಆಗಿದೆ ಮುಂದೆ ಏನು ಮಾಡಬೇಕು ಅಂತ ಈಗ ನಾನು ಲಾಗಿನ್ ಇದ್ದೇನೆ ಲಾಗಿನ್ ಆದ ಬಳಿಕ ನಾವು ನಮ್ಮ ಸರ್ಟಿಫಿಕೇಟನ್ನು ಮತ್ತು ಸ್ಕೂಲ್ ಫ್ಲ್ಯಾಗನ್ನು ಯಾವ ರೀತಿ ಪಡೆಯುವುದು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ ನನ್ನ ಇಮೇಲ್ ಐ ಡಿ ಮತ್ತು ನನ್ನ ಪಾಸ್ವರ್ಡನ್ನು ಹಾಕಿ ನಾನು ಲಾಗಿನ್ ಮಾಡ್ತಾ ಇದ್ದೇನೆ ಈ ಲಾಗಿನ್ ಆದ ಬಳಿಕ ನಾವು ಕೆಲವೊಂದು ಮಾಹಿತಿಗಳನ್ನು ತುಂಬಿ ನಮ್ಮ ಶಾಲೆಗೆ ಫಿಟ್ ಇಂಡಿಯಾದ ವತಿಯಿಂದ ನೀಡುವಂತಹ ಸರ್ಟಿಫಿಕೇಟನ್ನು ಪಡೀಲಿಕ್ಕೆ ಬಹಳ ಸರಳವಾಗಿ ಸಾಧ್ಯ ಇದೆ ವಿದ್ಯಾರ್ಥಿಗಳೇ ಇದೀಗ ನಾನು ಲಾಗಿನ್ ಆಗಿದ್ದೇನೆ ಇಲ್ಲಿ ಮೇಲುಗಡೆ ಮಾಹಿತಿಯನ್ನು ಕೇಳಿದ್ದಾರೆ ಮೈ ಈವೆಂಟ್ಸ್ ಎಡಿಟ್ ಪ್ರೊಫೈಲ್ ಲಾಗಿನ್ ಅಂತ ಕೇಳಿದ್ದಾರೆ ನಾವು ಎಡಿಟ್ ಮಾಡೋದಿದ್ದರೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಕೆಲವೊಂದು ಮಾಹಿತಿ ನಾವು ಕೊಟ್ಟದ್ದು ತಪ್ಪಾಗಿದ್ದರೆ ಇಲ್ಲಿಯೂ ಕೂಡ ಸರಿಪಡಿಸಲಿಕ್ಕೆ ಅವಕಾಶ ಇರುತ್ತೆ ಆಲ್ರೆಡಿ ಲಾಗ್ಡಿನ್ ಅಂತ ಬರ್ತಾ ಇದೆ ಇಲ್ಲಾಂದರೆ ಮೈ ಈವೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಮೈ ಈವೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ಡ್ ಆ್ಯಸ್ ಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ ಅವರ್ಸ್ ಅಂತ ಬಂದಿದೆ ಇಲ್ಲಿ ಫಿಟ್ ಇಂಡಿಯಾ ಸ್ಕೂಲ್ ಸರ್ಟಿಫಿಕೇಟ್ ಆರ್ಗನೈಸ್ ಆ್ಯನ್ ಇವೆಂಟ್ ಮೈ ಇವೆಂಟ್ಸ್ ಅಂತ ಮೂರು ಆಪ್ಷನ್ ಕೇಳುತ್ತೆ ಇಲ್ಲಿ ಫಿಟ್ ಇಂಡಿಯಾ ಸರ್ಟಿಫಿಕೇಟ್ ಬೇಕಾದರೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿದೆ ಇಲ್ಲಿ ಕೆಲವೊಂದು ಸರಳವಾದ ಮಾಹಿತಿಯನ್ನು ಕೇಳಿದ್ದಾರೆ ಅದನ್ನು ನಾವು ತುಂಬಿಸಬೇಕಾಗಿದೆ ನಂಬರ್ ಆಫ್ ಟೀಚರ್ಸ್ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಎಷ್ಟು ಮಂದಿ ಇದ್ದಾರೆ ಒನ್ ಅವರ ಹೆಸರು ಟು ಇದೆ ಟು ಅವರ ಹೆಸರನ್ನು ನಾನು ಮುದಿಸಬೇಕು ನಾನು ನನ್ನ ಹೆಸರನ್ನು ಹಾಕಿದ್ದೇನೆ ಎಷ್ಟು ಪ್ಲೇಗ್ರೌಂಡ್ ಇದೆ ಎರಡಕ್ಕಿಂತ ಹೆಚ್ಚು ಆಟ ಆಡುವಂಥ ಎರಡು ಪ್ಲೇಗ್ರೌಂಡ್ ಇದೆ ಅದರ ಶೇಪನ್ನು ತೋರಿಸಿದ್ದಾರೆ ಯಾವ ಶೇಪಲ್ಲಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಅದಾದ ಬಳಿಕ ನಿಮ್ಮ ಈ ಗ್ರೌಂಡ್ನ ವಿಸ್ತೀರ್ಣವನ್ನು ನೀವು ಹಾಕಬೇಕಾಗತ್ತೆ ಯಾವುದರಲ್ಲಿ ಸ್ಕ್ವೇರ್ ಫೀಟಲ್ಲಿ ನೀವು ಇದನ್ನು ನಮೂದಿಸಬೇಕಾಗತ್ತೆ ಅಲ್ಲಿ ಕೆಳಗಡೆ ಇರುವಂತಹ ಚೌಕದಲ್ಲಿ ನೀವೇನು ಮಾಡಬೇಕು ಅಲ್ಲಿ ಮೇಲುಗಡೆ ಮಾಹಿತಿಯನ್ನು ಕೇಳಿದ್ದಾರೆ ಏರಿಯಾ ಅದನ್ನು ನೀವು ಇಲ್ಲಿ ತುಂಬಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆಯ ಆಟದ ಮೈದಾನ ಸುಮಾರು ಒಂದು ಸ್ಕ್ವರ್ ಸಾವಿರ ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ಆದರೆ ನಾನು ಒಂದು ತೌಸಂಡ್ ಅಂತ ಹಾಕಿದ್ದೇನೆ ಅತಿ ಹೆಚ್ಚು ಲೆಂತ್ ಇರುವಂಥದ್ದು ಉದ್ದ ಇರುವಂತಹ ಭಾಗದ ಭಾಗ ಎಷ್ಟು ಸ್ಕ್ವೇರ್ ಎಷ್ಟು ಫೀಟ್ ಉದ್ದ ಇದೆ ಅಂತ ಕೇಳಿದ್ದಾರೆ ನಿಮ್ಮ ಶಾಲೆಯಲ್ಲಿ ಅತಿ ಉದ್ದ ಇರುವಂತಹ ಭಾಗ ಎಷ್ಟು ಉದ್ದ ಇದೆ ಫಾರ್ ಎಕ್ಸಾಂಪಲ್ ನಮ್ಮದು ಫೋರ್ ಹಂಡ್ರೆಡ್ ಫೀಟ್ ಆದರೆ ಫೋರ್ ಹಂಡ್ರೆಡ್ ಅಂತ ಹಾಕಿದ್ದೇನೆ ಆಟದ ಮೈದಾನ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದಿನ್ ಸ್ಕೂಲ್ಸ್ ಶಾಲೆಯ ಒಳಗಡೆ ಶಾಲೆಯ ಸಂಪರ್ಕದಲ್ಲಿದೆಯಾ ಇದೆಯಾ ಅದನ್ನು ನೀವು ನಮೂದಿಸ್ತೀರಿ ಅದಾದ ಮೇಲೆ ನಿಮ್ಮ ಶಾಲೆಯಲ್ಲಿ ಯಾವ ಯಾವ ಆಟಗಳನ್ನು ಆಡಿಸ್ತಾರೆ ಅನ್ನೋದನ್ನು ಕೇಳಿದ್ದಾರೆ ನಿಮ್ಮ ಶಾಲೆಯಲ್ಲಿ ಇದರಲ್ಲಿ ಲೀಸ್ಟಲ್ಲಿರುವಂಥ ಯಾವ ಯಾವ ಆಟಗಳನ್ನು ಆಡಿಸ್ತೀರಿ ನೀವು ಅದನ್ನು ಟಿಕ್ ಮಾಡ್ತೀರಿ ಅದಾದ ಮೇಲೆ ಹ್ಯಾವಿಂಗ್ ದಿ ಫಿಸಿಕಲ್ ಎಜುಕೇಷನ್ ಟೀಚರ್ ಈಚ್ ಫಿಸಿಕಲ್ ಎಜುಕೇಷನ್ ಪೀರಿಯಡ್ ಈಚ್ ಫಾರ್ ಎವ್ರಿ ಒನ್ ಅಂದರೆ ಪ್ರತಿಯೊಂದು ಮಗುವಿಗೆ ಸಿಗ್ತಾ ಇದೆಯಾ ಎಸ್ ಅಂತ ಕ್ಲಿಕ್ ಮಾಡ್ತೀರಿ ಅದಾದ ಮೇಲೆ ನಾಲ್ಕನೇ ಆಪ್ಷನ್ ಕೇಳಿದ್ದಾರೆ ಪ್ರತಿದಿನ ಮಗುವಿಗೆ ನಲವತ್ತೈದು ನಿಮಿಷಕ್ಕಿಂತ ಜಾಸ್ತಿ ಅಂದರೆ ಸಿಕ್ಸ್ಟಿ ಮಿನಿಟ್ಸ್ಗಿಂತ ಜಾಸ್ತಿ ಆ್ಯಕ್ಟಿವಿಟಿ ಸಿಗ್ತಾ ಉಂಟಾ ಯಾವಾಗೆಲ್ಲ ಸಿಗ್ತಾ ಇದೆ ಅಂತ ಕೇಳಿದ್ದಾರೆ ನಾನಲ್ಲಿ ತುಂಬಿದ್ದೇನೆ ಬಿಫೋರ್ ಪ್ಲೇ ಪ್ರೇಯರ್ ಎಸೆಂಬ್ಲಿಯಲ್ಲಿ ಮತ್ತು ಫಿಸಿಕಲ್ ಎಜುಕೇಷನ್ ಪೀರಿಯಡಲ್ಲಿ ಎಷ್ಟೆಷ್ಟು ನಿಮಿಷ ಸಿಗುತ್ತೆ ಮತ್ತು ಬಿಫೋರ್ ಕ್ಲಾಸ್ ಅವರ್ ಮತ್ತು ಅದರ್ ಅಂತ ಕೇಳಿದ್ದಾರೆ ನಾನಲ್ಲಿ ಹದಿನೈದು ನಿಮಿಷ ಮೂವತ್ತು ನಿಮಿಷ ಈಗ ಹಾಕಿದ್ದೇನೆ ಎಲ್ಲ ಮಾಹಿತಿ ಆದಮೇಲೆ ನೀವು ಸಬ್ಮಿಟ್ ಅಂತ ಕೊಡ್ತೀರಿ ಅಲ್ಲಿ ಪ್ಲೀಸ್ ಎಂಟರ್ ಅಟ್ಯಾಚ್ ಆಲ್ ಪ್ಲೇ ಗ್ರೌಂಡ್ ಫೋಟೋಸ್ ಅಂತ ಹೇಳಿದ್ದಾರೆ ನಮ್ಮ ಶಾಲೆಯ ಪ್ಲೇಗ್ರೌಂಡ್ ಆಟದ ಮೈದಾನದ ಫೋಟೋವನ್ನು ನಾನು ಅಟ್ಯಾಚ್ ಮಾಡಲಿಲ್ಲ ಅಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿರುವಂತಹ ಫೋಟೋವನ್ನು ನೀವು ಅಪ್ಲೋಡ್ ಮಾಡಲಿಕ್ಕೆ ಆಗುತ್ತೆ ನಾನು ಅಪ್ಲೋಡ್ ಮಾಡಿದ್ದೇನೆ ಈಗ ಫೋಟೋ ಅಪ್ಲೋಡ್ ಆಗಿದೆ ಮತ್ತು ನನ್ನ ರಿಕ್ವೆಸ್ಟ್ ಕೂಡ ಸಬ್ಮಿಟ್ ಆಗಿದೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಉಂಟು ಈಗ ಗೆಳೆಯರೆ ಏನು ಮಾಡಬೇಕು ನಮ್ಮ ಶಾಲೆಗೆ ಬೇಕಾಗಿರುವಂಥ ಸರ್ಟಿಫಿಕೇಟ್ ಡೌನ್ಲೋಡ್ ಫಿಟ್ ಇಂಡಿಯಾ ಫ್ಲ್ಯಾಗ್ ಫಿಟ್ ಇಂಡಿಯಾ ಫ್ಲ್ಯಾಗನ್ನು ನಾನು ಡೌನ್ಲೋಡ್ ಅಂತ ಕೊಡ್ತೇನೆ ಡೌನ್ಲೋಡ್ ಆಗ್ತಾ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗುತ್ತೆ ಈ ರೀತಿ ಒಂದು ಫ್ಲ್ಯಾಗ್ ನಮ್ಮ ಶಾಲೆಗೆ ಒಂದು ಫ್ಲ್ಯಾಗ್ ಸಿಗುತ್ತೆ ಫ್ಲ್ಯಾಗ್ ಓಪನ್ ಆಗಿದೆ ನೆಕ್ಸ್ಟ್ ಫಿಟ್ ಇಂಡಿಯಾ ಫ್ಲ್ಯಾಗ್ ಇದನ್ನು ನಾವು ಡೌನ್ಲೋಡ್ ಮಾಡಿ ತೆಗಿತೇವೆ ಎರಡನೇದಾಗಿ ನಮ್ಮ ಶಾಲೆಗೆ ಸರ್ಟಿಫಿಕೇಟ್ ಫಿಟ್ ಇಂಡಿಯಾ ಸರ್ಟಿಫಿಕೇಟ್ ಅದರ ಮೇಲೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡ್ತೇವೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿದೆ ನೋಡಿ ಬಹಳ ಸುಂದರವಾಗಿರುವಂತಹ ಸರ್ಟಿಫಿಕೇಟ್ ಫಿಟ್ ಇಂಡಿಯಾ ಸರ್ಟಿಫಿಕೇಟ್ ಗೌರ್ಮೆಂಟ್ ಹೈಸ್ಕೂಲ್ ಆವರ್ಸೆ ಅಂತ ಹಾಕಿದ್ದೇನೆ ಅದರಲ್ಲಿ ಇಮೇಲ್ ಮೇಲೆ ಅಡ್ರೆಸ್ ಇರುತ್ತೆ ಓಕೆ ಈ ರೀತಿ ಒಂದು ಸರ್ಟಿಫಿಕೇಟ್ ಪ್ರತಿಯೊಂದು ಶಾಲೆಗೆ ವೈಯಕ್ತಿಕವಾಗಿ ನಿಮಗೆ ಬೇಕಾದರೂ ಕೂಡ ನೀವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಲಿಕ್ಕಾಗುತ್ತೆ ಈ ರೀತಿ ಫ್ಲ್ಯಾಗ್ ಮತ್ತು ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ ಇದು ಬಹಳ ಸರಳವಾಗಿರುವಂತಹ ನಮ್ಮ ಶಾಲೆಯನ್ನು ಫಿಟ್ ಇಂಡಿಯಾದಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತಹ ವಿಧಾನವನ್ನು ತಿಳಿಸಿದ್ದೇನೆ ಯಾರ್ಯಾರು ಆಜಾದ್ ಫಿಟ್ನೆಸ್ ಕ್ಲಬ್ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು